ಇವತ್ತಿನ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇದರ ಅಡಿಯಲ್ಲಿ ರಾಜ್ಯ ಮಟ್ಟದ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಈ ಒಂದು ಸಂಘಟನೆಯ ನಿಮಿತ್ತ ಗ್ರಾಮ ಪಂಚಾಯತ್ ಸದಸ್ಯರ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ 2015-16 ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಹೋಬಳಿಯ ಹಿತ್ಲಾ ವಾರ್ಡ್ ನಂಬರ್ 1 ಆಯ್ಕೆಯಾದಂತ ಹಿತ್ಲಾ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂತಹ ಶ್ರೀಮತಿ ಸರಳಾ ಉಮಾಪತಿಯವರಿಗೆ ನಮ್ಮ ಈ ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಮೇಡಮ್, ನೀವು ಈ ಗ್ರಾಮ ಪಂಚಾಯಿತಿಗೆ ಈ ಹಿತ್ಲಾ 1 ವಾರ್ಡ್ನಿಂದ ನಿಲ್ಲುವಕ್ಕಿಂತ ಪೂರ್ವದಲ್ಲಿ ಏನು ವೃತ್ತಿಯನ್ನು ಮಾಡ್ತಾ ಇದ್ರಿ? ಗೃಹಿಣಿಯಾಗಿ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರಿ. ತುಂಬಾ ಸಂತೋಷ ಮೇಡಮ್. ಕೃಷಿ ಕೆಲಸದಿಂದ ಇವರು ಜನರೆಲ್ಲ ಒಮ್ಮತದಿಂದ ಇವ್ರನ್ನ ಆಯ್ಕೆ ಮಾಡಿ ಜನರ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ನಿಂತು ಗೆದ್ದು ಬಂದಿದ್ದಾರೆ ಮೇಡಮ್. ಜನಗಳ ಅಪೇಕ್ಷೆ ತುಂಬಾ ಸಂತೋಷ ಮೇಡಮ್. ಈ ಒಂದು ನೀವು ಆಯ್ಕೆಯಾಗಿ 10 ಆಯ್ತು. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಏನೇನ್ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ? ವೃದ್ಧಾಪ ಸಂಧ್ಯಾ ಸುರಕ್ಷಾ ಅವೆಲ್ಲ ಮಾಡ್ತಿದ್ವಿ. ಬೀದಿ ದೀಪ, ಕುಡಿಯೋ ನೀರಿನ ವ್ಯವಸ್ಥೆ, ಬೋರ್ವೆಲ್ ಸರಿ ಇರ್ಲಿಲ್ಲ, ಸರಿ ಮಾಡ್ತಿದ್ವಿ. ಪೈಪ್ ಲೈನ್ ಗಳು ಮಾಡಿಸ್ಬೇಕಾಗಿದೆ. ಮೊನ್ನೆ ನೆನ್ನೆ ಎಲ್ಲ ಪೈಪ್ ಲೈನ್ ಎಲ್ಲ 1 ಲಕ್ಷದ ಪೈಪ್ ಲೈನ್ ಹಾಕಿಸ್ತಾ ಇದ್ರಿ. ಮತ್ತೆ ರೋಡ್ಗಳು, ಎನ್ಆರ್ಜಿ ಕೆಲಸ ಹೋಗಿ ನೋಡ್ಕೊಂಡ್ ಬರ್ತೀವಿ. ಪ್ರತಿದಿನ ಕೆಲಸ ಹಾಕಿದಾಗ ಹೋಗಿ ಬರ್ತೀವಿ. ಎಲ್ಲಿ ತುಂಬಾ ಸಂತೋಷ ಮೇಡಮ್. ಈ 10 ಅವಧಿಯಲ್ಲಿ ಸಾಕಷ್ಟು ಕೆಲಸನ, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಎನ್ಆರ್ಜಿ ಕೆಲಸ ಇರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡಿಸಿದ್ದೀರಿ ಮೇಡಮ್. ನಿಮ್ಗೆ ಇನ್ನು 4 ವರ್ಷ 2 ಅವಕಾಶ ಇದೆ ಇನ್ನು ಅಧಿಕಾರದಲ್ಲಿ ಇರಲಿಕ್ಕೆ. ಈ ಅವಧಿಯಲ್ಲಿ ನಿಮ್ಮನ್ನ ಗೆಲ್ಸಿ ಕಲಿಸಿದಂತ ಜನರಿಗೆ, ನಿಮ್ಮ ಕ್ಷೇತ್ರದ ಜನತೆಗೆ ಅಥವಾ ನಿಮ್ಮ ಕ್ಷೇತ್ರಕ್ಕೆ ನೀವು ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಿಮ್ಮ ತಲೆಯಲ್ಲಿ ಯೋಜನೆ ಇದೆ? ಸಾಮಾನ್ಯವಾಗಿ ಊರಿಗೆ ಗ್ರಾಮ ಪಂಚಾಯತಿ ಬರೋ ಅನುದಾನಗಳಲ್ಲಿ ನಾವು ಸಾಮಾನ್ಯವಾಗಿ ಎನರ್ಜಿ ಕೆಲಸ ಇವು ಇಂಥವನ್ನೆಲ್ಲ ಮಾಡಿಸ್ತೀವಿ. ಜನಗಳಿಗೆ ಅನುಕೂಲ ಒಂದು ನಾವು ನಮ್ಮ ಊರಿಗೆ ಹೊಸ ಹೊಸ ಏನಾರು ನೀರಿನ ಘಟಕಗಳಾಗಿರ್ಬೋದು, ಒಂದು ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಒಳ್ಳೆ ಯಾವ್ದಾದ್ರು ಒಂದು ಕೇಂದ್ರಗಳಾಗಿರ್ಬೋದು ಅವನ್ನ ತರಬೇಕು ಅನ್ನೋ ಆಸೆ ಇದೆ. ಕೆರೆ ಅದು ದೊಡ್ಡ, ತುಂಬಾ ದೊಡ್ಡ ಕೆರೆ ಇರೋದ್ರಿಂದ ಹೂ ಉಳಿತದು. ಮತ್ತೆ ಅದಕ್ಕೆ ಸೈಡ್ಗೆ ರಿಬಿಟ್ಮೆಂಟ್ ಅದೆಲ್ಲ ಹಾಕ್ತದಿದೆ, ಅದೆಲ್ಲ ನಾನು ಬರ್ಸ್ಕೊಟ್ಟಿದ್ದೀನಿ. ಯಡಿಯೂರಪ್ಪ ಮಾಡಿಸಿ ಕೊಟ್ಟಿದ್ದೀರಿ, ಮತ್ತೆ ಸಾಹೇಬ್ರು ಮಾತಾಡಿದ್ವಿ ಅದೆಲ್ಲ ಅದ್ರ ಬಗ್ಗೆ. ತುಂಬಾ ಸಂತೋಷ ಮೇಡಮ್. ಆಮೇಲೆ ರೋಡ್ಗಳು ಸರಿ ಇಲ್ಲ ಅವೆಲ್ಲ ಅವ್ರಿಗೆಲ್ಲ ಹೇಳಿದ್ವಿ ಸಾಹೇಬ್ರಿಗೆ, ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಅವೆಲ್ಲ ಶಾಂಕ್ಷನ್ ಆಗಿದೆ ನಮ್ಗೆ. ಹುಣಸಕೊಪ್ಪ ಅಲ್ಲಿ ಈಕೆ ಕಾಲೋನಿಗೆಲ್ಲ ಡ್ಯಾಮ್ ಇದು ಬಾಕ್ ಚರಂಡಿ ಮತ್ತೆ ಸಿಮೆಂಟ್ ರೋಡ್ ಅದೆಲ್ಲ ಇವಾಗ ಆಗಿದೆ. ತುಂಬಾ ಸಂತೋಷ ಮೇಡಮ್. ನಿಮ್ಮ ಯೋಜನೆ ಶುದ್ಧ ಕುಡಿಯುವ ನೀರಿನ ಘಟಕ ಆಗ್ಲಿ, ನಿಮ್ಮ ಈ ಹೇಳಿದ್ರಲ್ಲ ನಿಮ್ಮ ಯೋಜನೆಗಳೆಲ್ಲ ಯಶಸ್ವಿ ಆಗ್ಲಿ, ಸರ್ಕಾರ ಅದಕ್ಕೆ ಸೂಕ್ತವಾದ ಅನುದಾನ ಕೊಡ್ಲಿ. ಆಯ್ತು ಮೇಡಮ್. ಈಗ ನಿಮ್ಮ ಇಷ್ಟೆಲ್ಲ ಯೋಜನೆಗಳಿದಾವೆ, ಈಗ ನಿಮ್ಮ ತಲೆಯಲ್ಲೆಲ್ಲ ಇದ್ದದ್ದೆಲ್ಲ ಹೇಳಿದ್ರಿ. ಶುದ್ಧ ಕುಡಿಯುವ ನೀರಿನ ಘಟಕ ಬೇಕು, ಬಾಕ್ಸ್ ಚರಂಡಿಗಳಾಗಬೇಕು, ಕೆರೆ ದೊಡ್ಡ ಕೆರೆ ಹೂಳೆಸಬೇಕು, ಇನ್ನು ತುಂಬಾ ಕನಸಿದೆ ನಿಮ್ದು. ಇದನ್ನೆಲ್ಲ ಈಡೇರ್ಬೇಕು ಅಂದ್ರೆ ಈಗ ಹಾಲಿ ಸರ್ಕಾರ ಕೊಡ್ತಕ್ಕಂತ ಅನುದಾನ ನಿಮಗೆ ಸಾಕಾಗತ್ತ? ಆಗೋದಿಲ್ಲ ಅದು ಎಲ್ಲದಕ್ಕೂ. ಇದು ಅದು ಇದು ಎಸ್ಟಿಗೆ ಒಂದಿಷ್ಟು ತೆಗೆದಿರ್ಬೇಕು, ಮತ್ತೆ ಏನಾದ್ರೂ ಕೆಲಸಗಳು ಅವಕ್ಕೆ ಹಾಕ್ಬೇಕು, ಅವಿಷ್ಟಕ್ಕೆ ಮುಗಿದೋಗ್ಬಿಡುತ್ತೆ. ಬೇರೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ದುಡ್ಡಿಲ್ಲ ಏನು ಮಾಡಕ್ಕಾಗಲ್ಲ. ಇನ್ನು ಜನಗಳು ಇರ್ತಾರೆ ಕೊಡೋರು, ಅವ್ರಿಗೆ ಇಲ್ಲ ಅಂತ ಬಿಡ್ಬೇಕಾಗತ್ತೆ ಹಿಂಗೆಲ್ಲ. ಮೇಡಮ್, ನಿಜವಾಗ್ಲೂ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇದೇ ಸಮಸ್ಯೆ, ಅನುದಾನದ ಕೊರತೆ. ನಾವು ಈ ಸಂದರ್ಶನದ ಮೂಲಕ ಅದು ನಿಮ್ಮ ಬೇಡಿಕೆ, ಸರಳಾ ಉಮಾಪತಿಯವರ ಬೇಡಿಕೆನೂ ಕೂಡ ಹೌದು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸೊ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಿಮ್ ಅದರಲ್ಲೂ ನಿಮ್ ಹಿತ್ಲಾ ಗ್ರಾಮ ಪಂಚಾಯತಿಗೆ ಅನುದಾನದ ಕೊರತೆ ತುಂಬಾ ಇದೆ. ಹೆಚ್ಚಿನ ಅನುದಾನವನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಶನದ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್ಕಾರನ. ಮೇಡಮ್, ಈಗ ಸಾಮಾನ್ಯವಾಗಿ MLA MP MLC ತರ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ವೈಯಕ್ತಿಕ ಸದಸ್ಯರ ಫಂಡ್ ಇದ್ದಿದ್ರೆ
ಅದರ ಬಗ್ಗೆ ನಮ್ ಬೇಡಿಕೆ ಸಲ್ಲಿಸ್ತಾ ಇದೀವಿ ನಾವು ಸರ್ಕಾರಕ್ಕೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಬೇಕೋ ಬೇಡವೋ? ಫಂಡ್ ಕೊಟ್ರೆ ಚೆನ್ನಾಗೆ ನಾವು ಸ್ವತಂತ್ರವಾಗಿ ನಾವು ಕೆಲಸಗಳನ್ನ ಮಾಡಿಸ್ಕೊಡ್ಬೋದು. ಈಗ ನಾವು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನ್ ಕೇಳ್ಬೇಕು, ಅವ್ರು ಕೊಟ್ಟಮೇಲೆ ನಾವು ಒಬ್ರಿಗೊಬ್ರು ಕೇಳಿಸ್ ಕಾರ್ಯದರ್ಶಿ ಅವರೆಲ್ಲ ಇದಾಗಿ ಆಮೇಲೆ ಚೆನ್ನಾಗಿರ್ತೀವಿ ನಾವು ಹೊಂದ್ಕೊಂಡು, ಎಲ್ಲ ಚೆನ್ನಾಗಿ ಒಗ್ಗಟ್ಟಾಗೇ ಇರ್ತೀವಿ. ಆದ್ರೆ ಅವರು ನಮಗೆ ಹಂಚ್ಕೊಡಕ್ಕೆ ಕಡಿಮೆ ಆಗುತ್ತೆ, ಅವ್ರಿಗೆ ಅನುದಾನ ಕೊಡ್ಲಿ ನಮಗೂ ಹಂಚ್ಕೊಡ್ಲಿ ಕಡಿಮೆ ಆಗುತ್ತೆ. ನಮ್ದೇ ಆದಂತ ಒಂದು ಅನುದಾನ ಇದ್ರೆ ನಾವು ಏನಾದ್ರೂ ಒಂದು ಕೆಲಸಗಳನ್ನ ಕಾಮಗಾರಿಗಳನ್ನ ಹಮ್ಮಿಕೊಳ್ಳಕ್ಕೆ ಅನುಕೂಲ ಆಗ್ತದೆ. ತುಂಬಾ ಒಳ್ಳೆಯ ಪಾಯಿಂಟ್ ಮೇಡಮ್. ನಿಮ್ದೇ ಆದ ಅನುದಾನ ಇದ್ದರೆ ನಿಮ್ಗೆ ಏನ್ ಬೇಕು ಕೆಲಸ ಕಾರ್ಯಗಳು, ನಿಮ್ಮ ಜನರಿಗೆ ಏನು ಅಗತ್ಯ ಇದೆ ಅದನ್ನ ನೀವೇ ಡೈರೆಕ್ಟ್ ಆಗಿ ಕೊಡಬಹುದು. ಇದರ ನಮ್ಮ ಬೇಡಿಕೆನೂ ಕೂಡ ಹೌದು, ಇದನ್ನ ಸರ್ಕಾರ ಗಮನ ಹರಿಸ್ತದೆ, ಹರಿಸ್ತಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಈಗ ಸರ್ಕಾರ ನಿಮ್ಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ತಕ್ಕಂತ ಗೌರವಧನದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಜನಗಳು ಕಡಿಮೆ ಆಗುತ್ತೆ, ನಮ್ಗೂ ಒಂದು ಗೌರವಧನ ಅಂತೇಳಿ ಒಂದು ಸ್ವಲ್ಪ ಈಗ ಅದೇ ಇದು ಅಂತೇಳಿ ಏನಾದ್ರು ತಗೊಳಕ್ ಇದ್ ಮಾಡ್ಬಿಡ್ತಾರೆ ಜನಗಳು. ನಮ್ಗೇನು ನಮ್ಗೇನು ಗೆದ್ ಬಂದಿದೀವಿ, ನಮ್ಗೇನು ಇಲ್ಲ ಏನೂ ಇಲ್ಲ ಅಂತಾರೆ. ಕೆಲವು ಗೌರವಧನದಲ್ಲಿ ಸಾಕ್ಬಿಡೋನವ್ರು ಕೆಲವರು ಇರ್ತಾರೆ. ಆದ್ರೆ 2000 ಹಿಂಗಾರೋ ಆದ್ರೆ ಸದಸ್ಯರುಗಳಿಗೆ ಒಂದು ಅನುಕೂಲ ಆಗ್ತದೆ. ಏನಾದ್ರು ನೋಡಿ ಫೋನ್ಗಳು ಮಾಡ್ತಿರ್ತೀವಿ, ನಮ್ ದುಡ್ಡಲ್ಲೇ ಮಾಡ್ಬೇಕು. ಎಲ್ಲರೂ ಶ್ರೀಮಂತರೇ ಇರೋದಿಲ್ಲ, ಅದರಲ್ಲಿ ಫೋನ್ಗಳು ತುಂಬಾ ಅವಶ್ಯಕತೆ ಇರ್ತೈತಿ, ಮಾಡ್ತೀವಿ. ಹೋಗಿ ಮಾಡ್ತಾ ಇದ್ರೆ ಒಂದು 10 ರೂಪಾಯಿ ಹೋಗ್ಬಿಡ್ತಾವೆ, ಗೊತ್ತೇ ಆಗೋದಿಲ್ಲ. ಸ್ಯಾಲ್ರಿ ಅಂತೇಳಿ ಒಂದು 2000 ಸದಸ್ಯರುಗಳಿಗೆ ಅದೇನು ಮಾಡ್ಬೇಕು ಅಂತ ಒಂದು ಲಿಮಿಟ್ ಮಾಡ್ಕೊಂಡಿದ್ದೀರಲ್ಲ, 5000 ಕೇರಳ ಮಾದರಿಯಲ್ಲಿ ಇದೆ ಅಲ್ಲ, ಆ ಮಾದರಿಯಲ್ಲಿ ನಮಗೂ ಸದಸ್ಯರುಗಳಿಗೆ ಎಲ್ರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೂ ಎಲ್ರಿಗೂ ಆತರ ಸ್ಯಾಲ್ರಿ ಕೊಟ್ರೆ ಚೆನ್ನಾಗಿ ಅನುಕೂಲ. ಖಂಡಿತ ಮೇಡಮ್, ಸತ್ಯ. ನಾವು ಕೇಳ್ತಾ ಇರೋದು ಅಧ್ಯಕ್ಷರಿಗೆ ಕೇರಳ ಮಾದರಿಯಲ್ಲಿ 5000, ಉಪಾಧ್ಯಕ್ಷರಿಗೆ 3000, ಸದಸ್ಯರಿಗೆ ಕನಿಷ್ಠ ಪಕ್ಷ 2000 ಗೌರವಧನ ಕೊಡಲೇಬೇಕು ಅಂತ ಹೇಳಿ. ಸೊ ಇದನ್ನ ನಾವು ಸರ್ಕಾರಕ್ಕೆ ಬೇಡಿಕೆ ಅಂತ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಶನದ ಮೂಲಕ ಮತ್ತೊಮ್ಮೆನೂ ಕೂಡ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಗೌರವಧನನ 2000 ಹೆಚ್ಚಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ಈಗ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಇದುವರೆಗೂ ನಿವೃತ್ತಿ ಪಿಂಚಣಿ ಅಂತ ಬಂದೇ ಇಲ್ಲ. ಸೊ ಎಲ್ಲ ಎಂಎಲ್ಎರ್ಗಿದೆ, ರಾಜಕಾರಣಿಗಳಿಗೆ, ಎಲ್ರಿಗೂ ದೊಡ್ಡ ಮಟ್ಟದಲ್ಲಿ ಅವರಿಗೆ ನಿವೃತ್ತಿ ಆದ ತಕ್ಷಣ 5 ವರ್ಷ ಅವಧಿ ಪೂರ್ಣಗೊಳಿಸಿದ ತಕ್ಷಣ ಅವರಿಗೆ ನಿವೃತ್ತಿ ವೇತನ ಬರ್ತದೆ. ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕನಿಷ್ಠ ನಿವೃತ್ತಿ ವೇತನ ಒಂದು ಫಿಕ್ಸ್ ಮಾಡಿ ಸರ್ಕಾರ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನು? ಹೌದು, ಕೊಟ್ರೆ ಚೆನ್ನಾಗೆ. ಅವ್ರಿಗೂ ಒಂದು ವಯಸ್ಸಾದ್ಮೇಲೆ ಒಂದು ಅಧಿಕಾರ ಬಿಟ್ಟ ಮೇಲೆ ಒಂದು ಗೌರವಧನ ನಮಗಿದೆ ಅಂದ್ರೆ ಅವ್ರಿಗೂ ಒಂದು ಗೌರವ ಇರ್ತದೆ. ಹಿಂದೆ ಈ ತರ ಅಧ್ಯಕ್ಷರಾಗಿದ್ದು ಉಪಾಧ್ಯಕ್ಷ ಸದಸ್ಯರಾಗಿದ್ರು ಗೌರವ ಅಲ್ಲಿ ಮುಂದೆ ಅದು ತೋರಿಸುತ್ತೆ. ಇನ್ನು ಅವ್ರು ಪಿಂಚಣಿ ಕೊಡ್ಲಿಲ್ಲ ಅಂದ್ರೆ ಅಧ್ಯಕ್ಷರಾಗಿದ್ರು ಸದಸ್ಯರಾಗಿದ್ರು ಹಂಗೆ ಉಳ್ಕೊಂಡ್ರು ಬಿಟ್ರು, ಅದು ಅಧ್ಯಕ್ಷರಾಗಿದ್ರು ಅಂತಾನು ಗೊತ್ತಾಗೋದಿಲ್ಲ. ಹಂಗಾಗುತ್ತೆ, ಒಂದು ಕೊಟ್ರೆ ಚೆನ್ನಾಗೆ. ಖಂಡಿತ ಮೇಡಮ್, ಜೀವನಕ್ಕೂ ಅವರಿಗೆ ಸಹಾಯಕಾಗಿ ನಮ್ಮ ಸಂಸ್ಥೆಯ ಬೇಡಿಕೆಯನ್ನು ಕೂಡ ಅದಿದೆ. ಅದು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೋರಾಟ ರೂಪಿಸ್ತಿದ್ದೀವಿ. ಅದು ರಾಜ್ಯಾದ್ಯಂತ ಪ್ರತಿಭಟನೆ ಸಮಾವೇಶಗಳ ಮೂಲಕ, ಈ ಮಾಧ್ಯಮಗಳ ಮೂಲಕ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದೀವಿ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಈಡೇರಲಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ನಮ್ಮ ಸಂಸ್ಥೆ ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಎಲ್ಲ ಸದಸ್ಯರನ್ನು ಸದಸ್ಯತ್ವ ಮಾಡಿ ಅವರ ಸಂದರ್ಶನ ತಗೊಂಡು ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸರ್ಕಾರದ ಮೇಲೆ ಪ್ರತಿಭಟನೆ ಮತ್ತು ಸಮಾವೇಶಗಳ ಮೂಲಕ ಒತ್ತಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾಡಬಹುದು, ಅದು ಮಾಡಿ ಎಲ್ಲ ಸಹಕಾರ ಕೊಡ್ತೀವಿ ನಾವು. ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು ಮೇಡಮ್. ನಮ್ಮ ಮುಂದಿನ ದಿನಗಳಲ್ಲಿ, ಇನ್ ಕೆಲವೇ ತಿಂಗಳುಗಳಲ್ಲಿ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಮಟ್ಟದ ಸಾಹೇಬರನ್ನ, ಆಮೇಲೆ ಸ್ಪೀಕರ್ ಅವ್ರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಎಲ್ಲರನ್ನೂ ಆಹ್ವಾನಿಸಿ ಒಂದು ಬಹಿರಂಗ ಸಭೆ ಜೊತೆಗೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಿದ್ದೀವಿ. ಇದಕ್ಕೆ ನಿಮ್ ಸಹಕಾರ ಇದೆ ಮೇಡಮ್? ಸಹಕಾರ ಇದೆ. ನೀವು ಬರೋದ್ರ ಜೊತೆಗೆ ನಿಮ್ ಸದಸ್ಯರನ್ನೆಲ್ಲ ಕರ್ಕೊಂಡು ಬರಬೇಕು ಮೇಡಮ್. ಖಂಡಿತ, ತುಂಬಾ ಧನ್ಯವಾದ. ಇದುವರೆಗೂ ನಮ್ಮ ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಹಿತ್ಲ 1ನೇ ವಾರ್ಡಿನ ಸದಸ್ಯರಾದ ಶ್ರೀಮತಿ ಸರಳಾ ಉಮಾಪತಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತೇನೆ.